ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಿಪಟೂರಿನಲ್ಲಿ ಬಿಜೆಪಿಯಿಂದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಶಾಸಕರಾದ ಬಿಸಿ ನಾಗೇಶ್, ಜೆಸಿ ಮಾಧುಸ್ವಾಮಿ ಭಾಗವಹಿಸಿದ್ದರು. ಬಿಜೆಪಿ ಪಕ್ಷವು ಕಾರ್ಯಕರ್ತರ ಶ್ರಮದಿಂದ ಬೆಳೆದಿರುವ ಪಕ್ಷ. ಈ ಚುನಾವಣೆಯಲ್ಲಿ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಪಕ್ಷದ ಗೆಲುವಿಗೆ ಕಾರಣವಾಗಿದ್ದಾರೆ. ನಮ್ಮ ಉತ್ಸಾಹ ಇಷ್ಟಕ್ಕೆ ಸೀಮಿತವಾಗಬಾರದು. ಪ್ರತಿ ಕಾರ್ಯಕರ್ತರು ತಮ್ಮ ಸುತ್ತಮುತ್ತಲ ಜನರಿಗೆ ಅಗತ್ಯವಿರುವ ಕೆಲಸಗಳನ್ನು ಮಾಡುವ ಮೂಲಕ ಅವರನ್ನ ಪಕ್ಷ ಸಂಘಟನೆಗೆ ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರಿನಲ್ಲಿ ಬಿಜೆಪಿ ಆಯೋಜಿಸಿದ್ದ ಕಾರ್ಯಕರ್ತರಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ತ್ಯಾಗದ ಫಲವಾಗಿ ಬೆಳೆದಿದೆ. ಪ್ರತಿ ಕಾರ್ಯಕರ್ತರ ಚುನಾವಣೆಗಾಗಿ ಸಂಘಟನೆ ಮಾಡದೆ ದೇಶದ ಅಭಿವೃದ್ದಿಗಾಗಿ ಪಕ್ಷದ ಮೂಲ ಉದ್ದೇಶವಾಗಿ ಅಂತ್ಯೋದಯ ಕಲ್ಪನೆಗಾಗಿ ಕೆಲಸ ಮಾಡುವ ಉದ್ದೇಶವಾಗಿದೆ. ಭಾರತವನ್ನ ವಿಶ್ವದ ಗುರುವಾಗಿ ಮಾಡಬೇಕು. ಭಾರತದ ಗತವೈಭವ ಮತ್ತೆ ಮರುಕಳಿಸಬೇಕು ಎನ್ನುವ ಆಶಯದೊಂದಿಗೆ ದುಡಿಯುತ್ತಿದ್ದಾರೆ. ಈ ಗೆಲುವು ಕಾರ್ಯಕರ್ತರ ಶ್ರಮದಿಂದ ದೊರೆತಿದೆ. ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿಗೆ ಅಧಿಕ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅನ್ನು ತಿರಸ್ಕಾರ ಮಾಡಿದ್ರು. ಆದರೂ ಸಹ ಅಧಿಕಾರದ ಆಸೆಗಾಗಿ ಒಂದಾಗಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಯ ಪೂರ್ವದಲ್ಲಿ ರಾಜ್ಯದ ರೈತರ ಸಾಲಮನ್ನಾ ಮಾಡುವ ಮಾತು ನೀಡಿ ಅಧಿಕಾರ ಬಂದ ತಕ್ಷಣ ಸಾಲಮನ್ನಾ ಮಾಡಲು ಹಿಂಜರಿಯುತ್ತಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡಲೇ ಸಾಲಮನ್ನಾ ಮಾಡಬೇಕು ಎಂದು ಎಚ್ಚರಿಸಲು ಸೋಮವಾರ ತಿಪಟೂರು ಬಂದ್ ನಡೆಸುವುದಾಗಿ ತಿಳಿಸಿದರು. ಭಾರತದಲ್ಲಿ ಮತ್ತೊಮ್ಮೆ ಈ ತರದ ಭಾರತ ಪರಮ ವೈಭವಕ್ಕೆ ತೆರಳೋಗಬೇಕು ಅಂತ ನಂಬಿರುವಂತಹ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಬೇಕು. ಅವರ ಆತ್ಮವಿಶ್ವಾಸ ಸಾಧ್ಯಬೇಕು. ಮತ್ತೊಮ್ಮೆ ಪ್ರಪಂಚದ ಗುರುವಾಗಬೇಕು ಅನ್ನುವಂಥ ನಿರೀಕ್ಷೆ ಇರುವಂತಹ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥದ್ದೇ ನನ್ನೆಲ್ಲರ ಆಸೆ. ಪ್ರತಿ ಚುನಾವಣೆ ಎಲ್ಲರೂ ಹೇಳ್ತಿದ್ದೀವಿ, ಚುನಾವಣೆ ಎನ್ನುವಂಥದ್ದು ನಾವು ಭಾಜಪ ಕಾರ್ಯಕರ್ತರಿಗೆ ಎರಡು ವಿಚಾರದಲ್ಲಿ ಶಕ್ತಿ ಆಗಬೇಕು. ಒಂದು, ನಮ್ಮ ಶಕ್ತಿಯಿಂದ ಜಾಸ್ತಿ ಮಾಡಿಕೊಂಡಿರುವಂತಹ ಒಂದು ಅವಕಾಶ ಅದು. ಚುನಾವಣೆ ಅನ್ನುವಂಥದ್ದು ಬರೀ ಗೆದ್ದು ಯಾವುದೋ ವ್ಯಕ್ತಿಯ ವೈಭವೀಕರಣಕ್ಕೋಸ್ಕರ ಇರುವಂತಹ ವೈದಲ್ಲ, ವ್ಯಕ್ತಿಯ ವೈಭವೀಕರಣ ವ್ಯಕ್ತಿಯನ್ನ ಗೆಲ್ಲುವುದಕ್ಕೋಸ್ಕರ ಇರುವಂತದ್ದಲ್ಲ. ಭಾಜಪ ಕಾರ್ಯಕರ್ತರಿಗೆ ಚುನಾವಣೆ ಎನ್ನುವಂಥದ್ದು ಹೆಚ್ಚಿನ ಜನ ಬಿಜೆಪಿಯ ಕಾರ್ಯಕರ್ತರಾಗಿ ಭಾರತ ಮಾತೆಗೆ ಅಧಿಕಾರ ಆಗುವಂಥದ್ದನ್ನ ಕಲ್ಪಿಸುವಂತಹ ಒಂದು ವ್ಯವಸ್ಥೆ ಅನ್ನುವಂಥ ನಾವು ಇವೆಲ್ಲ ನೆನಪಿರುವಂಥದ್ದು. ಅದಕ್ಕೋಸ್ಕರ ನೀವೆಲ್ಲ ಅನುಗ್ರಹ ಕೆಲಸ ಮಾಡಬೇಕು. ನಾವು ವಾಹನಗಳು ಕೊಡಲಿಲ್ಲ, ಯಾರು ಬೇಕು ಮಾಡಿಕೊಳ್ಳಲಿಲ್ಲ, ತಮ್ಮ ವಾಹನಗಳಲ್ಲಿ ಹೋರಾಡಬೇಕು. ನಾವು ಬಂದಾಗ ನಾವು ಸ್ಪಷ್ಟವಾಗಿ ಹೇಳಿದ್ರೆ ನಿಮ್ಮ ಅಮಿತ್ ಶಾ ಅವರು ಕರೆಯನ್ನು ಕೊಟ್ಟಿದ್ರು, ಯಡಿಯೂರಪ್ಪ ಅವರು ಕರೆಯನ್ನು ಕೊಟ್ಟಿದ್ರು, ಏನ್ ಕರೆ ಕೊಟ್ಟಿದ್ರು, ನಿಮ್ಮ ಬೆಂಬಲಿಸಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮ ಉದ್ಘಾಟಿಸಿ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಮಾತನಾಡಿ, ತಮ್ಮ ನಾಯಕ ಎಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ ನೀಡಿರುತ್ತಾನೆ. ಅವನ ನಂಬಿಕೆಯನ್ನು ಉಳಿಸಿ ಎಲ್ಲ ಜನರಿಗೂ ಶಾಸಕರಾದವರು ಸ್ಪಂದಿಸಬೇಕು ಎಂದು, ಸಾಮಾಜಿಕ ಕೆಲಸಗಳನ್ನು ಮಾಡುವ ಮೂಲಕ ಜನರ ವಿಶ್ವಾಸ ಗೆಲ್ಲಬೇಕು, ಯಾವುದೇ ಜಾತಿ ಮತ ಭೇದಕ್ಕೆ ಅವಕಾಶ ಮಾಡಿಕೊಡಬಾರದು, ಎಲ್ಲರೂ ವಿಶ್ವಾಸವನ್ನಿಟ್ಟು ನಮ್ಮನ್ನ ಆಯ್ಕೆ ಮಾಡಿದ್ದೀರಾ, ನಿಮ್ಮ ನಂಬಿಕೆ ಉಳಿಸಿಕೊಳ್ಳಲು ಕೆಲಸ ಮಾಡಬೇಕಿದೆ ಎಂದರು. ಪೂರೈಸಬೇಕಾಗುತ್ತೆ. ಅಗತ್ಯ ಪೂರೈಸಬೇಕಾದ್ರೆ ನಾವು ರಾಜಕಾರಣ ಮಾಡೋದು ಬಹಳ ಆಗುತ್ತೆ. ಅತ್ಯಂತ ಅಗತ್ಯವಾದ ಕೆಲಸ ಯಾರಿಗಾದ್ರೂ ಆಗಲೇಬೇಕು. ಮತ್ತೆ ಇಲ್ಲಿ ನಿಲ್ಲಕ್ಕಾಗಲ್ಲ, ನಮ್ಮ ಗುಂಪು ನಮ್ಮ ಕುಟುಂಬ ನಮ್ಮ ಜಗತ್ತೆ ಇನ್ನು ವಿಚಾರ ಆಗಲೇಬೇಕು. ಯಾರು ಅಕಸ್ಮಾತ್ ಇದು ಬರಕ್ಕಾಗಿರಲ್ಲ, ಅವ್ರನ್ನಲ್ಲೇ ಬಿಟ್ಟು ರಾಜಕೀಯ ಮಾಡ್ತಿದ್ರು ಆಲೋಚನೆ ಮಾಡೋಕ್ಕಾಗಲ್ಲ. ಪ್ರತಿ ದಿನ ಒಂದೊಂದು ಸೇರಿದ ಒಂದೊಂದು ಬೆಳವಣಿಗೆ ಅಂತ ಕರಿತೀವಿ. ಇಲ್ಲ ಅಂದ್ರೆ ನೀರಾಗಿರುತ್ತೆ. ಬೆಳವಣಿಗೆ ನಿರಂತರವಾಗಿರ್ತಕ್ಕಂಥ ಕೆಲಸಗಳು ನಿರಂತರವಾಗಿ ಆಗಬೇಕಾಗುತ್ತೆ. ಆ ಕೆಲಸ ಮಾಡಬೇಕಾದ್ರೆ ನೀವೇನು ಹೇಳಿ ಕಾರ್ಯಕರ್ತರು ಅತ್ಯಂತ ಅನೇಕ ನಮ್ಮಿಂದ ಮಾಡಬೇಕು. ಆನಂತರ ನಿಮ್ಗೆ ಯಾವ್ದಾದ್ರು ಬೇಡಿಕೆ ಗೊತ್ತಿಲ್ಲ, ನಾನು ಹೇಗೆ ಆಗಬೇಕು, ನನ್ನ ಮಾರ್ಗಕ್ಕೆ ಆಗಬೇಕು, ನನ್ನ ಊರಿಗೆ ನಾನು ಬೆಳೆದಿದ್ದೇನೆ, ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋ ಧೋರಣೆನ ಸ್ವಲ್ಪ ಬಗ್ಗೆ ತಾವು ಮನಸ್ಸಿನ ಆಸೆ ಇಟ್ಬಿಟ್ಟೆ ಒಂದು ಆರ್ಥಿಕ ವರ್ಷ ಪರವಾಗಿಲ್ಲ. ಕಾರ್ಯಕ್ರಮದಲ್ಲಿ ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್, ರಾಜ್ಯ ಎಸ್ಪಿ ಮೋರ್ಚಾ ಉಪಾಧ್ಯಕ್ಷ ಗಂಗರಾಜು, ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ಪಿ ದಿವಾಕರ್, ನಾಗರಾಜಯ್ಯ, ಲೋಕೇಶ್, ಹರಿಸಮುದ್ರ ಗಂಗಾಧರ್, ಅಯ್ಯರಹಳ್ಳಿ ಶಂಕರಪ್ಪ, ಬಾಳೆಕಟ್ಟೆ ಭಾಗ್ಯಮ್ಮ, ಗೋವಿಂದಪ್ಪ ಮುಂತಾದವರು ಉಪಸ್ಥಿತರಿದ್ದರು.
ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ಸಾರ್ವಜನಿಕರನ್ನು ಭೇಟಿ ಮಾಡಿದರು. ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು. ರಾಜ್ಯ ಸರ್ಕಾರದ ರಚನೆ ಪ್ರಕ್ರಿಯೆ ಮುಗಿದಿದೆ. ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಗೆ ಬಂದು ಸಾರ್ವಜನಿಕರನ್ನ ಭೇಟಿ ಮಾಡಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎಂವಿ ವೀರಭದ್ರಯ್ಯನವರು ಚುನಾವಣೆಯ ನಂತರ ಪ್ರಪ್ರಥಮವಾಗಿ ಕಾರ್ಯಕರ್ತರನ್ನ ಅಭಿಮಾನಿಗಳನ್ನ ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿದರು. ನೂರಾರು ಅಭಿಮಾನಿಗಳು ಕಾರ್ಯಕರ್ತರುಗಳು ಹಾರಾರ್ಪಣೆ ಮಾಡಿ ಅಭಿನಂದಿಸಿದರು. ಕಾರಣಾಂತರದಿಂದ ಚುನಾವಣೆಯಾದ ಮೇಲೆ ನಿಮ್ಮನ್ನ ಭೇಟಿ ಮಾಡಲು ಸಾಧ್ಯವಾಗಿರಲಿಲ್ಲ. ನೀವೆಲ್ಲರೂ ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿದ್ದೀರಿ. ಅಂತಹ ಪರಿಸ್ಥಿತಿ ಎದುರಾದ ಕಾರಣ 10 ದಿನಗಳ ಕಾಲ ಏಕಾಂತವಾಸ ಅನುಭವಿಸಬೇಕಾಯಿತು ಎಂದರು. ಅದೃಷ್ಟವಶಾತ್ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಅವರಿಗೆ ಮಧುಗಿರಿ ಬಗ್ಗೆ ವಿಶೇಷ ಕಾಳಜಿ ಇದೆ. ಇದರ ಅವಕಾಶವನ್ನು ಉಪಯೋಗಿಸಿಕೊಂಡು ಸರ್ವತೋಮುಖ ಅಭಿವೃದ್ಧಿ ಕಡೆಗೆ ಗಮನಹರಿಸೋಣ. ಎಲ್ಲರೂ ಶಾಂತಿಯಿಂದ ಪ್ರೀತಿಯಿಂದ ಸೌಹಾರ್ದಯುತವಾಗಿ ಹೋಗೋಣ ಎಂದು ಹೇಳಿದರು. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ. ನಮಗೆ ಮುಖ್ಯಮಂತ್ರಿಯಾದವರು ಸೇರಿ 12 ಸಚಿವ ಸ್ಥಾನಗಳು ಮಾತ್ರ ಲಭ್ಯವಿರುವ ಪ್ರಯುಕ್ತ ನಾನು ಶಾಸಕನಾಗಿಯೇ ಕೆಲಸ ಮಾಡಿ ತೋರಿಸುತ್ತೇನೆ ಎಂದು ಸಚಿವ ಸ್ಥಾನ ಕೇಳಿ ಸಣ್ಣವನಾಗುವ ಬದಲು ಕೇಳದೆ ದೊಡ್ಡವರಾಗಿ ಇರೋಣ ಎಂದು ವೀರಭದ್ರಯ್ಯ ಹೇಳಿದರು. ಅನೇಕ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ನೋಡಿದ್ರ ನಾನು ಕೂಡ ಅನೇಕ ಸಾರಿ ಭಾಷಣದಲ್ಲಿ ಅದನ್ನೆಲ್ಲ ಪುನರುಚ್ಚರಿಸಿರ್ತಕ್ಕಂಥದ್ದು ನೋಡಿದ್ರ ದಯಮಾಡಿ ವಿನಂತಿ ಮಾಡ್ತೀನಿ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಮಧುಗಿರಿಯ ಅಭಿವೃದ್ಧಿ ಕಡೆ, ಸರ್ವಾಂಗೀಣ ಅಭಿವೃದ್ಧಿ ಕಡೆ, ಸರ್ವತೋಮುಖವಾದಂಥ ಅಭಿವೃದ್ಧಿ ಕಡೆ ನಾವು ಹೆಜ್ಜೆ ಹಾಕೋಣ. ಇದರಲ್ಲಿ ನಿಮ್ಮ ಸಹಕಾರ ಬಹಳ ಮುಖ್ಯವಾಗುತ್ತೆ. ಸಣ್ಣ ಪುಟ್ಟ ಲೋಪ ದೋಷ ಅವನ್ನೆಲ್ಲ ಮರೀರಿ. ಜಿಲ್ಲಾ ಉಪಾಧ್ಯಕ್ಷ ಎಂಎಲ್ ಗಂಗರಾಜು, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಎಸ್ಆರ್ ಲಕ್ಷ್ಮಮ್ಮ, ಕಾರ್ಯದರ್ಶಿ ತಿಮ್ಮರಾಜು, ಪುರಸಭೆ ಸದಸ್ಯರಾದ ಚಂದ್ರಶೇಖರ್ ಬಾಬು, ಮಂಜುನಾಥ್ ಆಚಾರ್, ತಾಲೂಕು ಪಂಚಾಯತ್ ಇಒ ಮಹಾಲಿಂಗಯ್ಯ, ತಿಪ್ಪೇಸ್ವಾಮಿ, ಡಿವೈಎಸ್ಪಿ ಕಲ್ಲೇಶಪ್ಪ ಮುಂತಾದವರು ಹಾಜರಿದ್ದರು. ವೈರಾಣು ಜ್ವರ ನಿಫಾ ತಡೆಗೆ ಮುಂಜಾಗ್ರತೆ ಕ್ರಮ ಅಗತ್ಯ ಎಂದು ಡಿಎಚ್ಒ ಡಾಕ್ಟರ್ ರಂಗಸ್ವಾಮಿ ಹೇಳಿದ್ದಾರೆ. ಬಾವಲಿಗಳ ವೈರಾಣುವಿನಿಂದ ಹರಡುವ ನಿಫಾ ಜ್ವರಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲ, ಆದರೆ ಮುಂಜಾಗ್ರತೆ ಕ್ರಮದಿಂದ ರೋಗ ಹರಡದಂತೆ ತಡೆಯಬಹುದು ಎಂದು ಡಿಎಚ್ಒ ಡಾ ಎಚ್ ವಿ ರಂಗಸ್ವಾಮಿ ಹೇಳಿದರು. ರಾಜ್ಯದಲ್ಲಿ ನಿಫಾದ ಯಾವುದೇ ಪ್ರಕರಣ ದೃಢಪಟ್ಟಿಲ್ಲ. ರೋಗ ಹರಡದಂತೆ ಎಚ್ಚರಿಕೆ ವಹಿಸಬೇಕಾಗಿದ್ದು ಜನಜಾಗೃತಿ ಮೂಡಿಸಬೇಕಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಸೋಂಕಿತ ಬಾವಲಿಗಳ ನೇರ ಸಂಪರ್ಕದಿಂದ ಹಾಗೂ ಬಾವಲಿಗಳು ಕಚ್ಚಿದ ಹಣ್ಣು ಹಂಪಲು ಸೇವಿಸುವುದರ ಮೂಲಕ ಮನುಷ್ಯ, ಹಂದಿ, ನಾಯಿ, ಕುರಿ, ಬೆಕ್ಕುಗಳಲ್ಲಿ ನಿಫಾ ರೋಗ ಹರಡುತ್ತದೆ. ಸೋಂಕಿತ ಪ್ರಾಣಿಗಳಿಂದ ಇತರೆ ಪ್ರಾಣಿಗಳಲ್ಲದೆ ಜೊಲ್ಲು, ಮಲಮೂತ್ರ ಹಾಗೂ ರಕ್ತದ ಮೂಲಕ ಹರಡುತ್ತದೆ. ಮನುಷ್ಯರಲ್ಲಿ ಜ್ವರ, ತಲೆನೋವು, ತಲೆಸುತ್ತುವಿಕೆ, ದಿಗ್ಭ್ರಮೆ, ಮಾನಸಿಕ ಗೊಂದಲ, ಜ್ಞಾನ ತಪ್ಪುವುದು ಉಂಟಾಗಿ ನಂತರ ಸಾವು ಸಂಭವಿಸಬಹುದು ಎಂದರು. ನಿಫಾ ಎನ್ಸೆಫಲೈಟಿಸ್ ಎಂದು ಹೆಸರಿಡಲಾಗಿರುವ ಈ ರೋಗ 1998 ಮಲೇಷ್ಯಾದ ಸಿಂಗಪುರ ದೇಶಗಳಲ್ಲಿ ಮೊದಲು ಕಂಡುಬಂದಿತ್ತು. ಮಲೇಷ್ಯಾದ ನಿಫಾ ಎಂಬ ಗ್ರಾಮದಲ್ಲಿ ಈ ವೈರಾಣು ಪ್ರತ್ಯೇಕಿಸಿರುವುದರಿಂದ ಇದಕ್ಕೆ ನಿಫಾ ವೈರಾಣು ಜ್ವರ ಎಂದು ಹೆಸರಿಡಲಾಗಿದೆ. ಎಲಿಸಾ ಆಧಾರಿತ ರಕ್ತ ಪರೀಕ್ಷೆಯಿಂದ ಈ ನಿಫಾ ರೋಗ ವೈರಾಣುವನ್ನು ಗುರುತಿಸಬಹುದಾಗಿದೆ. ಆರ್ಟಿಪಿಸಿಆರ್ ಪರೀಕ್ಷೆಯಿಂದಲೂ ಕೂಡ ಈ ರೋಗ ದೃಢಪಡಿಸಬಹುದು ಎಂದು ಡಾ ರಂಗಸ್ವಾಮಿ ಹೇಳಿದರು. ಕೇರಳದಲ್ಲಿ ನಿಫಾ ರೋಗ ದೃಢಪಟ್ಟಿದೆ. ಇಲ್ಲಿನ 96 ಪ್ರಕರಣಗಳಲ್ಲಿ 12 ರೋಗಿಗಳು ಮೃತಪಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಪ್ರಕರಣ ದೃಢಪಟ್ಟಿಲ್ಲ. ಕೇರಳಕ್ಕೆ ಹೋಗುವುದು ಅಲ್ಲಿಂದ ಇಲ್ಲಿಗೆ ಬರುವುದನ್ನು ನಿಯಂತ್ರಿಸಬೇಕು. ರೋಗ ಪ್ರಸರಣ ಆಗದಂತೆ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಬಾವಲಿಯ ಜೊಲ್ಲುರಸದ ವೈರಾಣುಗಳಿಂದ ಬರುವ ನಿಫಾ ಜ್ವರ ಹರಡದಂತೆ ತಡೆಯುವುದೇ ಸದ್ಯದ ನಿಯಂತ್ರಣ. ಸಾಮಾನ್ಯವಾಗಿ ನಿಫಾ ಡಿಸೆಂಬರ್ನಿಂದ ಮೇ ಅಂತ್ಯದವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಹೇಳಿದರು. ಪಕ್ಷಿ ಪ್ರಾಣಿಗಳು ಕಚ್ಚಿದ ಹಣ್ಣುಗಳನ್ನು ಸೇವಿಸಬಾರದು. ಬಾವಲಿಗಳು ಹೆಚ್ಚಾಗಿರುವ ಪ್ರದೇಶದಲ್ಲಿ ಸಂಗ್ರಹಿಸುವ ಸೇಂದಿ ನೀರ ಕುಡಿಯಬಾರದು. ತಾಜಾ ಹಣ್ಣಿನ ರಸ ಸೇವಿಸದಂತೆ ನಿಫಾ ವೈರಾಣು ಜ್ವರ ತಡೆಗಟ್ಟುವುದು ಎಂದು ಡಾ ರಂಗಸ್ವಾಮಿ ಹೇಳಿದರು. ಸಾಮಾನ್ಯವಾಗಿ ವೈರಸ್ನಿಂದ ಬರತಕ್ಕಂಥ ರೋಗಗಳು ಬಹಳ ವೇಗವಾಗಿ ಜನಮನದಲ್ಲಿ ಹರಡಿ ತಕ್ಷಣ ಅವು ಒಂದು ತಹಬದಿಗೆ ಬರುವಂಥದ್ದು ನಾವು ಕಂಡಿದ್ದೀವಿ. ಅದು ಎಲ್ಲ ಇದೇ ರೀತಿ ಒಂದು ಪ್ರವೃತ್ತಿಯಲ್ಲಿ ಕಂಡು ಬರ್ತದೆ. ಆದರೆ ಇವೆಲ್ಲವಕ್ಕಿಂತ ಹೆಚ್ಚಿನ ಸಾವು ನೋವನ್ನು ಆಗುವಂಥದ್ದು ಅಂದರೆ ನಿಫಾ ವೈರಸ್. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ ನಮ್ಮ ಜಿಲ್ಲೆಯನ್ನು ಒಳಗೊಂಡಂತೆ ಇದುವರೆಗೂ ಯಾವುದೇ ಪ್ರಕರಣ ದೃಢಪಟ್ಟಿಲ್ಲ.
ಕೆಲವು ಅನುಮಾನಾಸ್ಪದ ಮೂರ್ನಾಲ್ಕು ಪ್ರಕರಣಗಳು ಏನಿದೆ ಮಂಗಳೂರು ಮತ್ತು ಕಡೆ ಆದಂಥದ್ದು ಪರೀಕ್ಷೆಯ ನಂತರ ಹಾಗೂ ನಿಪಾ ವೈರಸ್ಗೆ ಸಂಬಂಧಪಟ್ಟಂಥ ಸೋಂಕು ಅಲ್ಲ ಅಂತ ಹೇಳಿ ಈಗಾಗಲೇ ದೃಢಪಟ್ಟಿದೆ. ಈಗ ಈ ಬಗ್ಗೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವರದಿಗಳು ಬರ್ತಾ ಇಲ್ಲ ಇರೋದ್ರ ಹಿನ್ನೆಲೆಯಲ್ಲಿ ನಮಗೆ ಕರೆಗಳು ಬರ್ತಾ ಇದ್ದಾವೆ. ಇದು ಈ ರೀತಿ ಪ್ರಕರಣ ಇರಬಹುದು, ಇದುವರೆಗೂ ಸಹ ಯಾವುದೇ ಪ್ರಕರಣ ದೃಢಪಟ್ಟಿಲ್ವಾಗಿ, ಆಮೇಲೆ ಯಾವುದೇ ಪ್ರಕರಣ ಸಾವಿಗೆ ಒಳಗಾಗಿಲ್ವಾಗಿ ನಾವು ಈ ರೋಗ ನಮ್ಮಲ್ಲಿ ಪ್ರಸರಣದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಇದುವರೆಗೂ ಈ ದಿನದವರೆಗೂ ನಾವು ನೀಡಬಹುದು, ಪ್ರಸರಣದಲ್ಲಿಲ್ಲ. ಆಗ್ನೇಯ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದು ನನ್ನ ಗೆಲುವು ಖಚಿತ ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಿಳಿಸಿದ್ದಾರೆ. ಶಿಕ್ಷಕರ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಅರಿವಿತು, ಅವುಗಳ ನಿವಾರಣೆಗಾಗಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಿರುವುದಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ರಾಮಪ್ಪ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 27 ವರ್ಷ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದು ಶಿಕ್ಷಕರು ಉಪನ್ಯಾಸಕರ ಸಮಸ್ಯೆಗಳು ಗೊತ್ತಿವೆ. ವೇತನ ತಾರತಮ್ಯ ನಿವಾರಣೆ ಸೇರಿದಂತೆ ಹಲವು ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಎಂದರು. ಶಿಕ್ಷಕರ ಕ್ಷೇತ್ರದಲ್ಲಿ ಹಿಂದೆ ಗೆದ್ದವರು ಏನು ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ನಾನು ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಈಗಾಗಲೇ 80% ಶಿಕ್ಷಕ ಮತದಾರರನ್ನ ಭೇಟಿ ಮಾಡಿದ್ದೇನೆ. ಜೂನ್ 8 ಚುನಾವಣೆಯಲ್ಲಿ ನಾನು ಗೆಲ್ಲುತ್ತೇನೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಿಮ್ಮ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೇನೆ. ನಮ್ಮ ಮಿತ್ರರು ನನ್ನನ್ನು ಎಲ್ಲ ಶಿಕ್ಷಕರಿಗೆ ತಲುಪಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ನಾನೊಬ್ಬ ಶಿಕ್ಷಕನಾಗಿ 27 ಕಾಲ ಉಪನ್ಯಾಸಕ ವೃತ್ತಿಯನ್ನು ಅನುಭವಿಸಿ 2010 ನಮ್ಮ ಅಧ್ಯಕ್ಷರಿಗೆ ಸ್ವಯಂ ಈ ಕ್ಷೇತ್ರದ ಹೆಸರು ಶಿಕ್ಷಕರ ಕ್ಷೇತ್ರ ಅಂತ. ಇದೊಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಾದ್ರೆ ಬಹಳಷ್ಟು ಸುಶಿಕ್ತರಾಗಿರಬೇಕು, ಪವಿತ್ರರಾಗಿರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಇಂಥ ಒಂದು ಕ್ಷೇತ್ರವನ್ನು ಇಲ್ಲಿಯವರೆಗೂ ನೋಡ್ಕೊಂಡು ಬಂದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರೇ ಆಗಿ ಹೋಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ. ಉಚ್ಚ ಕ್ಷೇತ್ರ ಒಂದು ಬಿಟ್ಟರೆ ಅದರ ನಂತರ ಶಿಕ್ಷಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಯಾರು ಇಲ್ಲ ಅಂತಕ್ಕಂಥ ದಯಮಾಡಿ ಈ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಒಬ್ಬ ಶಿಕ್ಷಕನನ್ನು ಆಯ್ಕೆ ಮಾಡಲಿಕ್ಕೆ ಒಂದು ನಮ್ಮ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನನಗೆ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರೆ ಈ ಕಾರಣದಿಂದಾಗಿ ಈ ಶಿಕ್ಷಕರ ಮತ ಶಿಕ್ಷಕರಿಗೆ ಮೀಸಲಿದೆ ಅಂತಕ್ಕಂಥ ರೋಗ ನಿಂತಿದೆ. ಇದು ಚಿಂತಕರ ಚಾವಡಿ ಅಂತ ಕರಿತೀವಿ, ವಿಧಾನ ಪರಿಷತ್ತನ್ನು ಚಿಂತಕರ ಚಾವಡಿ ಅಂತ ಕರಿತೀವಿ. ಈಗೇನು ನಿಮಗೆ ಕಳೆದಿರ್ತಕ್ಕಂಥ ಅಭ್ಯರ್ಥಿಗಳು ಆಗಿದ್ದಾರೆ ಮಾಜಿಗಳು ಮತ್ತು ಹಾಲಿಗಳು ಇದ್ದಾರೆ, ಶಿಕ್ಷಕರಲ್ಲ ಇರ್ತಕ್ಕಂಥವ್ರು ಇರ್ತಕ್ಕಂಥ ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಇವ್ರು ಎಷ್ಟು ಪ್ರಶ್ನೆಗಳನ್ನು ವಿಧಾನ ಪರಿಷತ್. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ ಮಾತನಾಡಿ, ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ರಾಮಪ್ಪ ಗೆಲ್ಲುವುದು ನಿಶ್ಚಿತ. 5 ಜಿಲ್ಲೆಗಳಿಂದ ಸುಮಾರು 19,000 ಮತದಾರರಿದ್ದು ಶಿಕ್ಷಣ ಕ್ಷೇತ್ರದ ಬಗ್ಗೆ ಬಹಳ ಕಾಳಜಿ ಇರುವ ರಾಮಪ್ಪ ಅವರಿಗೆ ಮತದಾರರು ಆಶೀರ್ವದಿಸಬೇಕು ಎಂದರು. ದೃಷ್ಟಿಯಿಂದ ಈಗಾಗಲೇ ತಮ್ಮ ಗಮನಕ್ಕೆ ತರುವುದು ಚಿತ್ರದುರ್ಗದಲ್ಲಿ 3,637 ಮತದಾರರಿದ್ದಾರೆ, ದಾವಣಗೆರೆಯಲ್ಲಿ 2,853 ಮತದಾರರಿದ್ದಾರೆ, ತುಮಕೂರಲ್ಲಿ 6,420 ಮತದಾರರಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ 2,391 ಮತದಾರರಿದ್ದಾರೆ, ಕೋಲಾರದಲ್ಲಿ 3,403, ಒಟ್ಟು 18,704. ಮತ್ತೆ ಇನ್ನೊಂದು ಸ್ವಲ್ಪ ಆಡಾಗ್ತಾ ಇದೆ, ಒಂದು 400-500 ಆಡಬಹುದು. ಒಟ್ಟಾರೆ 19,000 ಮತದಾರ ಇರ್ತಕ್ಕಂಥ ಆಗ್ನೇಯ ಶಿಕ್ಷಕರಿಗೆ. ತುಮಕೂರು 6,420 ಒಟ್ಟು 18,704. ಇನ್ನೊಂದು 500 ಅಡಿಷನ್ ಆಗ್ಬೋದು ಅಂತ ಕಡೆ ಒಟ್ಟಾರೆ ಒಟ್ಟಾರೆ ಒಂದು 19,000 ಆಗುತ್ತೆ. ಚಿತ್ರದುರ್ಗ ಚಿತ್ರದುರ್ಗ 3,637, ದಾವಣಗೆರೆ 2,853,
ತುಮಕೂರು 6420, ಚಿಕ್ಕಬಳ್ಳಾಪುರ 2391, ಕೋಲಾರ 3400. ಇಷ್ಟು ಮತದಾರರು ಶಿಕ್ಷಕರು. ಆ ದೃಷ್ಟಿಯಿಂದ ನಮ್ಮ ಪಕ್ಷ ಬಹಳ ಆಶಾಭಾವನೆಯಿದೆ. ಇತ್ತೀಚಿನ ಅವರು 6 ತಿಂಗಳ ಮುಂಚೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಉದಾಹರಣೆ ಮೊದಲು ಇರಲಿಲ್ಲ, ಈಗ ಮುಂಚೆನೇ ಅಭ್ಯರ್ಥಿ ಆಯ್ಕೆ ಮಾಡಿದ್ರು. ಮುಖಂಡರಾದ ನರಸಿಂಹಪ್ಪ, ಪ್ರಸನ್ನಕುಮಾರ್, ಸೋಮಶೇಖರ್ ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತು ವಿಚಾರ ಸಂಕಿರಣ ಏರ್ಪಾಡಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜನಪ್ರಿಯತೆ, ಈಗಿನ ಜನರ ಅಭಿರುಚಿ ಕುರಿತಂತೆ ತುಮಕೂರಿನಲ್ಲಿ ವಿಚಾರ ಸಂಕಿರಣ ನಡೆಯಿತು. ಡಾಕ್ಟರ್ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಗುಡಿಹಳ್ಳಿ ನಾಗರಾಜು, ರಂಗಭೂಮಿ ಮತ್ತು ಲಕ್ಷ್ಮಣದಾಸ್ ಎಂಬ ವಿಚಾರವಾಗಿ ಮಾತನಾಡಿದರು. ನಾಟಕ ಕಲೆ ನಮ್ಮ ಸಂಸ್ಕೃತಿಯ ಜೀವಾಳ, ಅದನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕು. ಇಂದಿನ ತಲೆಮಾರಿನವರಿಗೆ ರಂಗಕಲೆಯಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ, ಚಲನಚಿತ್ರಗಳಷ್ಟು ಆಕರ್ಷಣೆ ನಾಟಕಗಳ ಬಗೆಯಿಲ್ಲ ಎಂದರು. ರಂಗಕಲೆ ಜೀವಂತವಾಗಿ ಉಳಿಯಬೇಕಿದೆ, ಯುವಜನರಲ್ಲಿ ಅದರ ಬಗ್ಗೆ ಆಸಕ್ತಿ ಬೆಳೆಸಬೇಕು, ನಾಟಕಗಳ ಅಭಿನಯ, ಸಂಗೀತ, ಮಾಧುರ್ಯ ಅವರನ್ನ ಸೆಳೆಯಬೇಕು ಎಂದರು. ಹಿರಿಯ ರಂಗಕರ್ಮಿ ಡಾಕ್ಟರ್ ಲಕ್ಷ್ಮಣದಾಸ್, ಸಾಹಿತಿ ಎನ್ಪಿ ಪದ್ಮಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು. ಇದು ನಮ್ಮಲ್ಲಿ ಶಿಕ್ಷಿತ ಸಮುದಾಯಕ್ಕೆ ಅಷ್ಟೇ ಸೀಮಿತ ಆಗಿದೆ, ಹೆಚ್ಚು ಜನಸಮೂಹವನ್ನು ತಲುಪಿಲ್ಲ. ಆದರೆ ಸುಮಾರು 70-80 ವರ್ಷಗಳ ಕಾಲ 140 ವರ್ಷದ ಚರಿತ್ರೆಯಲ್ಲಿ, ಪ್ರತಿಯೊಂದು ಚರಿತ್ರೆಯಲ್ಲಿ ಬಹಳ ಆಳವಾದ, ಬಹಳ ದೊಡ್ಡದಾದ ಪ್ರಭಾವ ಪರಿಣಾಮವನ್ನು ಬೀರಿದಂತಹ ಪ್ರತ್ಯೇಕ ನಾಟಕಗಳು. ಮುಳುಪಾಯ ಸೊಲಿಗೆ ಯಕ್ಷಗಾನ ಯಾಕೆ ಸೊಲಗಲಿಲ್ಲ? ಮುಳುಪಾಯದಲ್ಲಿ ನಾವೆಲ್ಲ ಆಟಗಾರರು ಭಾಗವತರು ಬೈಕ್ ಮುಂದೆ ನಿಂತ್ಕೊಂಡು ಬಡಿತೀವಿ, ಹಾಡಿದ್ರೆ ಸಾಹಿತ್ಯ ನಮಗೆ ತಲುಪೋದೇ ಇಲ್ಲ. ಆ ಹಾಡಿನ ರಾಗದ ಕೂಗಿರುತ್ತದಲ್ಲ, ನಮಗೆ ಬಾಲ್ಯದಿಂದ ಕೇಳಿ 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 ಅದು ನಮಗೆ ಖುಷಿ ಕೊಟ್ಟದೆ. ಕರಾವಳಿ ಪ್ರದೇಶದ ಉದ್ದಕ್ಕೂ ಕೂಡ ಅಲ್ಲಿರ್ತಕ್ಕಂಥವ್ರು ಯಕ್ಷಗಾನದ ಹಾಡುಗಳನ್ನು ಕೇಳಿ ಕೇಳಿ ಅವರ ಖುಷಿಯ ಪಟ್ಟುಗಳನ್ನ ಕುಣಿತವನ್ನ ನೋಡಿ ನೋಡಿ ಯುವಕರಿದ್ದಾಗ ಅದನ್ನು ಕಲ್ಪಿಕೊಳ್ತಾರೆ. ಕೀರ್ತನ ಕಲಾ ಪರಿಷತ್ತಿನ ಸಂಚಾಲಕ ಎನ್ಪಿ ರವಿಕುಮಾರ್ ದಾಸ್, ಸಾಹಿತಿ ಎನ್ ನಾಗಪ್ಪ ಮೊದಲಾದವರು ಭಾಗವಹಿಸಿದ್ರು. ಸೊಳ್ಳೆಗಳನ್ನು ನಿಯಂತ್ರಿಸಿ ರೋಗ ತಡೆಗೆ ಸಹಕರಿಸಿ ಎಂದು ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಪುರುಷೋತ್ತಮ್ ಮನವಿ ಮಾಡಿದ್ದಾರೆ. ಸೊಳ್ಳೆಗಳಿಂದ ಹರಡುವ ಮಲೇರಿಯಾ, ಮೆದುಳು ಜ್ವರ, ಡೆಂಗ್ಯೂ, ಚಿಕನ್ಗುನ್ಯಾ ಹಾಗೂ ಆನೆಕಾಲು ರೋಗಗಳನ್ನು ತಡೆಯಲು ಸಾರ್ವಜನಿಕರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಎಂದು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾ ಟಿಎನ್ ಪುರುಷೋತ್ತಮ್ ಹೇಳಿದರು. ಸೊಳ್ಳೆಗಳ ಸಂತಾನೋತ್ಪತ್ತಿ ತಡೆಯಲು ನೀರು ಶೇಖರಣಾ ತೊಟ್ಟಿ, ಬ್ಯಾರಲ್, ಡ್ರಮ್, ಹೂವಿನ ಕುಂಡ, ತೆಂಗಿನ ಚಿಪ್ಪುಗಳಲ್ಲಿ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು ಎಂದರು. ಯಾವುದೇ ಜ್ವರವಿರಲಿ ಮೊದಲು ರಕ್ತ ಪರೀಕ್ಷೆ ಮಾಡಿಸುವುದು, ಆರೋಗ್ಯ ಸಿಬ್ಬಂದಿ ಮನೆಗೆ ಬಂದಾಗ ಜ್ವರಪೀಡಿತರ ರಕ್ತಲೇಪನ ಸಂಗ್ರಹಿಸಲು ನಂತರ ವೈದ್ಯರ ಸೂಕ್ತ ಸಲಹೆ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದರು. ಸೊಳ್ಳೆ ಉತ್ಪತ್ತಿ ಆಗ್ತದೆ, ಅದರಿಂದ ಈ ಡೆಂಗು ರೋಗ ಪ್ರಸಾರ ಆಗೋದಕ್ಕೆ ಅವಕಾಶ ಆಗುತ್ತೆ ಎಂದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜೊತೆಗೆ ಈ ತಿಂಗಳಲ್ಲೇ ರಾಷ್ಟ್ರೀಯ ಡೆಂಗು ದಿನ ಆಚರಣೆ ಮಾಡಬೇಕಾಗಿರೋದ್ರಿಂದ ಇದೇ ಅವಕಾಶ ನಾನು ಬಳಸಿಕೊಳ್ತಾ ಇದ್ದೇನೆ. ಡೆಂಗು ವಿಷಯದಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಎಲ್ಲೂ ನೀರು ವಿಶೇಷವಾಗಿ ನಿಂದಿನಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸುವಂಥದ್ದು ಸ್ವಲ್ಪ ನಮ್ಮ ಕಡೆಯಿಂದ ವಿಷಯ ಹೋಗ್ತದೆ. ಇಲ್ಲ, ಪ್ರಕರಣಗಳು ಬರ್ತಾ ಇದೆ, ಸ್ಪೊರಾಡಿಕ್ ಬರ್ತಾ ಇದೆ, ಔಟ್ಬ್ರೇಕ್ ಸಿಚುಯೇಷನ್ ಇದೆ. ಯಾವ ತಿಂಗಳಲ್ಲೂ ಒಂದು ಕೇಸಸ್ ಇಲ್ಲ ಅಂತ ಅನ್ನೋ ಮಾಡ್ತಾರೇನಿಲ್ಲ. ಎವ್ರಿ ಮಂತ್ ಎವ್ರಿ ಸಾಮಾನ್ಯವಾಗಿ ಪರೀಕ್ಷೆ ಆಗ್ತಾ ಇಲ್ಲ, ಒಂದು ಎರಡು ಕೇಸ್ ಬರ್ತಿದೆ. ಈ ತಿಂಗಳ 31ರಂದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಜನಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅಂದು ಬೆಳಗ್ಗೆ 9:30ಕ್ಕೆ ತುಮಕೂರು ವಿಶ್ವವಿದ್ಯಾಲಯ ಬಳಿಯಿಂದ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11:00ಗೆ ಡಾ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಸಾರ್ವಜನಿಕ ಸಮಾರಂಭ ವ್ಯವಸ್ಥೆಯಾಗಿದ್ದು ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಡಾ ಪುರುಷೋತ್ತಮ್ ಹೇಳಿದರು. ಸದಸ್ಯರ ನಿಧನದಿಂದ ತೆರವಾಗಿದ್ದ ಕುಣಿಗಲ್ ಪುರಸಭೆಯ 5ನೇ ವಾರ್ಡ್ಗೆ ಜೂನ್ 17ರಂದು ಚುನಾವಣೆ ನಡೆಯಲಿದೆ.
ಕುಣಿಗಲ್ ಪುರಸಭೆಯ 5ನೇ ವಾರ್ಡ್ ಸದಸ್ಯರ ಆಯ್ಕೆಗಾಗಿ ಜೂನ್ 17ರಂದು ಚುನಾವಣೆ ನಿಗದಿಯಾಗಿದೆ. ಈ ವಾರ್ಡಿನ ಹಿಂದಿನ ಸದಸ್ಯ ಅಶ್ವಥ್ ಅವರು ನಿಧನರಾದ ಕಾರಣ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದೆ. ಅಶ್ವಥ್ ಕಳೆದ ಬಾರಿ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದು ನಂತರ ಜೆಡಿಎಸ್ ಬೆಂಬಲಿಸಿದ್ರು. ಈ ಬಾರಿ ಇವರ ಮಗ ಯೂಸುಫ್ ಜೆಡಿಎಸ್ನಿಂದ ಸ್ಪರ್ಧಿಸಲಿದ್ದಾರೆ ಎನ್ನಲಾಗುತ್ತಿದೆ. ಕುಣಿಗಲ್ನಲ್ಲಿ ಕಾಂಗ್ರೆಸ್ ಶಾಸಕ ಇರುವ ಕಾರಣ ಈ ವಾರ್ಡಿನ ಚುನಾವಣೆ ಕಾಂಗ್ರೆಸ್ ಜೆಡಿಎಸ್ ನಡುವಿನ ಜಿದ್ದಾಜಿದ್ದಿ ಕಣವಾಗಿರಲಿದೆ. ಜೂನ್ 6ರಂದು ನಾಮಪತ್ರ ಸಲ್ಲಿಸಲು ಕಡೆ ದಿನವಾಗಿದ್ದು 7ರಂದು ನಾಮಪತ್ರ ಪರಿಶೀಲನೆ ಹಾಗೂ 9ರಂದು ನಾಮಪತ್ರ ಹಿಂಪಡೆಯಲು ಕೊನೆ ದಿನವಾಗಿದೆ. ಜೂನ್ 17ರಂದು ಮತದಾನ ನಡೆದು ಜೂನ್ 19ರಂದು ಮತ ಎಣಿಕೆ ಮಾಡಲಾಗುತ್ತದೆ. ಚುನಾವಣೆ ನಡೆಯುವ ವಾರ್ಡ್ ವ್ಯಾಪ್ತಿಯಲ್ಲಿ ಮೇ 30ರಿಂದ ಜೂನ್ 19ರವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತದೆ. ಹುಳಿಯಾರು ಬಳಿ ಬೋರನ ಕಣಿವೆಯಲ್ಲಿ ವಿದ್ಯಾಸಿರಿ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿತ್ತು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಒತ್ತು ನೀಡುವ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ. ಸಂಬಳಕ್ಕಾಗಿ ಕೆಲಸ ಮಾಡುವ ಮನೋಭಾವದಿಂದ ಹೊರಬಂದು ಸೇವಾ ಮನೋಭಾವ ರೂಢಿಸಿಕೊಳ್ಳಿ ಎಂದು ತುಮಕೂರು ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಬಂಡಿ ವೀರಪ್ಪ ತಿಳಿಸಿದರು. ಹುಳಿಯಾರು ಸಮೀಪದ ಬೋರನ ಕಣಿವೆಯ ವಿದ್ಯಾಸಿರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಮಕ್ಕಳು ತಂದೆ ತಾಯಿಯರ ಜೊತೆಯಲ್ಲಿ ಕಳೆಯುವ ಸಮಯಕ್ಕಿಂತ ಹೆಚ್ಚು ಸಮಯವನ್ನು ಶಿಕ್ಷಕರೊಂದಿಗೆ ಕಳೆಯುತ್ತಾರೆ. ಹಾಗಾಗಿಯೇ ಮಕ್ಕಳಿಗೆ ತಂದೆ ತಾಯಿಯರಿಗಿಂತ ಶಿಕ್ಷಕರ ಮಾತು ವೇದವಾಕ್ಯವಾಗುತ್ತದೆ. ಶಿಕ್ಷಕರು ಏನೇ ಹೇಳಿದರೂ ಅದನ್ನು ನಂಬುತ್ತಾರೆ ಮತ್ತು ಅನುಕರಿಸುತ್ತಾರೆ. ಹಾಗಾಗಿ ಶಿಕ್ಷಕರು ಸುಳ್ಳು ಹೇಳದೆ ಸತ್ಯವನ್ನೇ ನುಡಿಯುವ, ಮಕ್ಕಳನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ, ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗುವಂತೆ ಮಾಡಬೇಕಿದೆ ಎಂದರು. ಶಾಲೆಯ ಸಂಸ್ಥಾಪಕ ಶಿವಣ್ಣ ಮಾತನಾಡಿ, ಪೇಪರ್ ಹಾಕುತ್ತಿದ್ದ ಅಬ್ದುಲ್ ಕಲಾಂ ಅವರು ವಿದ್ಯೆಯಿಂದ ರಾಷ್ಟ್ರಪತಿಯಾದರು. ದೀಪದ ಬೆಳಕಿನಲ್ಲಿ ಓದಿದ ವಿಶ್ವೇಶ್ವರಯ್ಯ ವಿದ್ಯೆಯಿಂದ ವಿಶ್ವವಿಖ್ಯಾತ ಇಂಜಿನಿಯರ್ ಆದರು. ತಳ ಸಮುದಾಯದಲ್ಲಿ ಹುಟ್ಟಿದ ಅಂಬೇಡ್ಕರ್ ವಿದ್ಯೆಯಿಂದ ಸಂವಿಧಾನ ಶಿಲ್ಪಿಯಾದರು. ಹಾಗಾಗಿ ಭೂಮಿಗೆ ಬಿತ್ತಿದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡುತ್ತದೆ. ಈ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ವಿದ್ಯೆ ಕೊಡುವಾಗ ರಾಜಿಯಾಗಬಾರದು ಎಂದರು. ಹೊಯ್ಸಲಕಟ್ಟೆ ನಿವೃತ್ತ ಶಿಕ್ಷಕ ತಿಮ್ಮರಾಯಪ್ಪ, ಎಂ ರಂಗನಾಥ್, ರಾಮದಾಸಪ್ಪ, ಎಚ್ಎಸ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಕೋಲಾರ ನಗರದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಜಿಮ್ ಉದ್ಘಾಟನೆಯಾಯಿತು. ಕೋಲಾರದಲ್ಲಿ ಅತ್ಯಾಧುನಿಕ ಉಪಕರಣಗಳನ್ನೊಳಗೊಂಡ ಬೆಂಗಳೂರು ಮಾದರಿ ಫಿಟ್ನೆಸ್ ಝೋನ್ ಆರಂಭವಾಯಿತು. ಮಧ್ಯಮ ವರ್ಗದ ಯುವಕರಿಗಾಗಿ ಜಿಮ್ ಮತ್ತು ಫಿಟ್ನೆಸ್ ಝೋನ್ ಪ್ರಾರಂಭಿಸುತ್ತಿದ್ದು, ಕಳೆದ 35 ವರ್ಷಗಳ ಹಿಂದೆ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ಜಿಮ್ ಕಲಿತ ನಾನು ಇಂದು ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಹದಾಢ್ಯ ಪಟುವಾಗಿ ಹೊರಹೊಮ್ಮಿದ್ದೇನೆ. ನನ್ನಂತೆ ನನ್ನ ಊರಿನ ಯುವಕರು ಕಷ್ಟಪಡಬಾರದೆಂಬ ಮಹದಾಸೆಯಿಂದ ನನ್ನ ಸ್ನೇಹಿತರು ಜಿಮ್ ಪ್ರಾರಂಭಿಸುತ್ತಿದ್ದಾರೆ ಎಂದು ರವಿ ತಿಳಿಸಿದರು. ನಾನು ಜಿಮ್ ಉದ್ಘಾಟನೆ ಮಾಡುತ್ತಿರುವುದು ಸಂತೋಷವಾಗುತ್ತಿದೆ. ನಾನು ಬಿಡುವಿನ ವೇಳೆಯಲ್ಲಿ ಇಲ್ಲಿನ ಯುವಕರಿಗೆ ಜಿಮ್ ತರಬೇತಿ ನೀಡುತ್ತೇನೆ. ಅತಿ ಕಡಿಮೆ ದರದಲ್ಲಿ ಈ ಜಿಮ್ ತರಬೇತಿ ನೀಡಲಿದ್ದು, ಒಂದು ವರ್ಷಕ್ಕೆ ಕೇವಲ 9,000 ರು ಶುಲ್ಕ ನಿಗದಿ ಮಾಡಲಾಗಿದೆ. ಸುತ್ತಮುತ್ತಲಿನ ಯುವಕರು ಇದನ್ನು ಬಳಸಿಕೊಂಡು ಕ್ರೀಡಾಪಟುಗಳಾಗಬೇಕು ಎಂದರು. ಸೊ ಜೊತೆಗೆ ಏನಾಗಿದೆ, ಇವತ್ತು ನಾನು ಇವತ್ತು ಹೇಳಿದಲ್ಲ, ಇವತ್ತು ರವಿಗೆ ಏನೆಲ್ಲ ಕೋಲಾರ ಜನ ಕೊಟ್ಟಿದ್ದಾರೆ, ಯಾರು ಬೇಕಾಗಲ್ಲ ಎಲ್ಲರೂ ಸಹಾಯ ಮಾಡಿದ್ದಾರೆ. ಸೊ ನಾನು ಕೋಲಾರಿಗೆ ವಾಪಸ್ ಕೊಡಲೇಬೇಕಲ್ವಾ, ನನ್ನಿಂದೇನೋ ಒಂದು ಕೊಡುಗೆ ಬೇಕಲ್ವಾ. ಸೊ ಅದಕ್ಕೆ ಈ ಒಂದು ವ್ಯಾಯಾಮ ಶಾಲೆ ಮಾಡಿಬಿಟ್ಟು ಈ ವ್ಯಾಯಾಮ ಶಾಲೆಯಲ್ಲಿ ಬಡ ಮಕ್ಕಳಿಂದ ಬಡವರು ಸರ್ ತಿರುಗಿ ಹೋಗಾದ ಅನ್ನೋರಿಂದ ಹಿಡ್ಕೊಂಡು ಎಲ್ಲರಿಗೂ ಒಂದು ನಾಮಿನಲ್ ಫೀಸ್ ಅಂತ ಮಡಗಿದ್ದೀವಿ. ಇದು ಬೆಂಗಳೂರಲ್ಲಿ ಸಿಗಲ್ಲ, ನಿಮಗೆ ಕೋಲಾರದಲ್ಲೂ ಸಿಗಲ್ಲ. ಅಂಥದ್ರಲ್ಲಿ ಒಂದು ನಾಮಿನಲ್ ಫೀಸ್ ಇಟ್ಟಿದ್ದೀವಿ ಸ್ನೇಹಿತರೆ. ಒಂದು ವರ್ಷಕ್ಕೆ ಯಾರು ಬೇಕು ಸೇರ್ತಾ ಬಂದು ಬರೀ 9,000, ಆರು ತಿಂಗಳಿಗೆ 6,500 ರೂಪಾಯಿ, 3 ತಿಂಗಳಿಗೆ 3,500 ರೂಪಾಯಿ. ಇದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಬೇಕಾದ್ರೂ ಭಾಗಿಸೋಕೆ ಇದು ಇಷ್ಟಪಡುತ್ತೆ. SSC ಮೇಲೆ ಯಾವ ಮಕ್ಕಳು ಬೇಕಾದರೂ ಜಿಮ್ ಮಾಲೀಕ ನಾರಾಯಣಸ್ವಾಮಿ, ಮುರುಳಿ ಹೊನ್ನಮ್ಮಪ್ಪ, ಪ್ರಹ್ಲಾದ್ ರಾವ್ ಜಯರಾಮ್ ಇತರರು ಹಾಜರಿದ್ದರು. ನೆಲಮಂಗಲ ಬಳಿ ಅಪಘಾತದಲ್ಲಿ ಅಪರಿಚಿತ ವ್ಯಕ್ತಿ ಮೃತಪಟ್ಟಿದ್ದಾರೆ. ನೆಲಮಂಗಲದ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಅಪರಿಚಿತ ಗಂಡಸಿನ ಶವ ಪತ್ತೆಯಾಗಿದೆ. ಅಪಘಾತಕ್ಕೀಡಾದ ವ್ಯಕ್ತಿ ಮೇಲೆ ವಾಹನಗಳು ಹರಿತು ದೇಹ ಚೂರು ಚೂರಾಗಿದೆ. ಕೆರೆ ಕೆತ್ತಗನೂರು ಗೇಟ್ ಬಳಿ ಈ ಘಟನೆ ನಡೆದಿದೆ. ಮೃತ ವ್ಯಕ್ತಿಯ ಹೆಸರು ವಿಳಾಸ ತಿಳಿದು ಬಂದಿಲ್ಲ. ರಸ್ತೆ ದಾಟುತ್ತಿದ್ದ ವ್ಯಕ್ತಿ ಅಪಘಾತಕ್ಕೀಡಾಗಿ ದುರಂತ ನಡೆದಿರಬಹುದು ಎಂದು ಪ್ರಕರಣ ದಾಖಲಿಸಿಕೊಂಡಿರುವ ನೆಲಮಂಗಲ ಠಾಣೆ ಪೊಲೀಸರು ಶಂಕಿಸಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.